ಯಾಕಂದ್ರೆ ಸೋಂಕು ಜಾಸ್ತಿ ಆಗ್ತಾ ಇದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕಲಬುರಗಿ ಸಿಚುಯೇಷನ್ ಹೇಗಿದೆ? ಹೌದು ಶ್ರತಾ, ಇಲ್ಲಿ ಕೂಡ ಅಂತದೇ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ ಕಲಬುರಗಿನಲ್ಲಿ ಮೊದಲ ಮಾರ್ಚ್ 10ನೇ ತಾರೀಕು ಕೊರೋನಾ ಪಾಸಿಟಿವ್ ನಿಂದ ಒಬ್ಬ ವ್ಯಕ್ತಿ ಡೆತ್ ಆದ್ರು, ಅದು ದೇಶದಲ್ಲೇ ಮೊಟ್ಟ ಮೊದಲ ಕೊರೋನಾ ಸಾವಾಗಿತ್ತು. ಅದಾದ ನಂತರ ಸರಿಸುಮಾರು 4 ತಿಂಗಳುಗಳ ಕಾಲ ಆಯಿತು. ಇದುವರೆಗೂ ಕಲಬುರಗಿನಲ್ಲಿ ಪಾಸಿಟಿವ್ ದಾಖಲಾಗಿರುವಂತ ಪ್ರಕರಣಗಳ ಸಂಖ್ಯೆ 2024. ಇವತ್ತು ಕೂಡ ಸುಮಾರು 60 ಪಾಸಿಟಿವ್ ಪ್ರಕರಣಗಳು ದಾಖಲಾಗುವಂತ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಲಬುರಗಿನಲ್ಲಿ ಇಳಿಮುಖ ಆಗ್ತಾ ಇಲ್ಲ, ಬದಲಾಗಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಆರಂಭದಲ್ಲಿ ವಿದೇಶದಿಂದ ಬಂದವರಿಗೆ ಬಂತು, ನಂತರ ತಬ್ಲಿಗಿಗಳಿಂದ ಇಲ್ಲಿ ಜನ ತಬ್ಬಿಬ್ಬಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ನಂತರ ಮಹಾರಾಷ್ಟ್ರದಿಂದ ಆಗಮಿಸಿರುವಂತಹ ವಲಸೆ ಕಾರ್ಮಿಕರಿಂದಾಗಿ ಇಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ತೀವ್ರ ಹೆಚ್ಚಳ ಕಂಡು ಬಂತು. ಇದೀಗ ಇಲ್ಲೇ ಹರಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ ಶ್ವೇತಾ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ, ಕಲಬುರಗಿ ಜಿಲ್ಲೆ ಇಬ್ಬರು ಶಾಸಕರು ಕೂಡ ಕೊರೋನಾ ಬಿಟ್ಟಿಲ್ಲ. ಇಡೀ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕೊರೋನಾ ಹಬ್ಬಿರುವಂತದ್ದು, ಕಲಬುರಗಿ ನಗರದಾದ್ಯಂತ ಕೂಡ ಹಬ್ಬಿರುವಂತದ್ದು. ಹಾಗಾಗಿ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡೌನ್ ಒಂದೇ ಇದಕ್ಕೆ ಸೂಕ್ತ ಪರಿಹಾರ ಅನ್ನುವಂತಹ ನಿರ್ಣಯ ಕಲಬುರಗಿ ಜಿಲ್ಲಾಡಳಿತ ಬಹುತೇಕ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ನಾಳೆ ಮುಖ್ಯಮಂತ್ರಿಗಳ ಜೊತೆ ಕಲಬುರಗಿ ಜಿಲ್ಲಾಧಿಕಾರಿಯವರು ನಡೆಸುವಂತಹ ಸಭೆ ಅತ್ಯಂತ ಈ ದಿಕ್ಕಿನಲ್ಲಿ ಅತ್ಯಂತ ಮಹತ್ವಪೂರ್ಣ ಎನಿಸಿಕೊಳ್ಳಲಿದೆ. ಬಹುತೇಕ ಲಾಕ್ಡೌನ್ಗೆ ಕಲಬುರಗಿ ಜಿಲ್ಲಾಡಳಿತ ಒಲವು ವ್ಯಕ್ತಪಡಿಸುವಂತಹ ಸಂಪೂರ್ಣ ಸಾಧ್ಯತೆಗಳಿದ್ದಾವೆ. ಜನರ ಅಭಿಪ್ರಾಯವೂ ಇಷ್ಟೇ, ಜನ ಲಾಕ್ಡೌನ್ ಮಾಡಿ ಅಂತ ಇಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ, ಲಾಕ್ಡೌನ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಲಾಕ್ಡೌನ್ ಅನ್ನು ನೋಡಿದಾಗಲೂ ಕೂಡ ಗೊತ್ತಾಗ್ತದೆ, ಇವತ್ತು ಸಂಡೆ ಲಾಕ್ಡೌನ್, ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತಗೊಳ್ತು, ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತಗೊಳ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಸ್ವಯಂ ಪ್ರೇರಣೆಯಿಂದ ಲಾಕ್ಡೌನ್ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಜನ ಒಂದ್ ಕಡೆ ಎಲ್ಲೋ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆತಂಕಕ್ಕೊಳಗಾಗಿದ್ದಾರೆ, ಲಾಕ್ಡೌನ್ ಬೇಕು ಅನ್ನುವಂತಹ ಭಾವನೆಯಲ್ಲಿ ಸ್ವತಃ ಜನ ಇದ್ದಾರೆ. ಜಿಲ್ಲಾಡಳಿತ ಕೂಡ ಇಂಥದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆ ನಾಳೆ ನಡೆಯುವಂತಹ ಸಭೆಯ ನಂತರ ಬಹುತೇಕ ನಾಡಿದ್ದಿನಿಂದ ಕಲಬುರಗಿ ಕೂಡ ಲಾಕ್ಡೌನ್ಗೆ ಒಳಗಾದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಶ್ವೇತಾ.